ನಮಸ್ಕಾರ ಸದ್ಗುರು ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂತ ದಯವಿಟ್ಟು ಹೇಳ್ತೀರಾ ಮತ್ತು ಪರೀಕ್ಷೆಯ ಭಯದಿಂದ ಪಾರಾಗೋದು ಹೇಗೆ ಪರೀಕ್ಷೆ ಭಯ ನೀವು ಸರಿಯಾದವ್ರನ್ನೇ ಕೇಳ್ತಿದ್ದೀರಾ ನೇರವಾಗಿ ಶಂಕದಿಂದ ತೀರ್ಥ ಯಾವತ್ತು ಪರೀಕ್ಷೆ ಭಯಾನೆ ಇರ್ಲಿಲ್ಲದವ್ರನ್ನ ಇದು ನಮ್ಮ ತಂದೆಗೆ ದೊಡ್ಡ ಚಿಂತೆ ಆಗಿತ್ತು ನನಗೆ ಪರೀಕ್ಷೆ ಭಯಾನೇ ಇಲ್ಲ ಓ ಈ ಹುಡ್ಗಂಗೆ ಭಯ ಅನ್ನೋದೇ ಇಲ್ಲ ಏನ್ ಮಾಡೋದು ವಿಷಯ ಇದು ನೀವು ಈ ಪ್ರಶ್ನೆ ಕೇಳ್ತಿರೋದು ಒಳ್ಳೇದೇ ಆದರೆ ಮೊದಲು ನಿಮಗೆ ಅರ್ಥ ಆಗ್ಬೇಕು ಹೇಗೋ ಸಮಾಜದಲ್ಲಿ ಜಗತ್ನಲ್ಲಿ ಈ ವಿಚಾರ ಹರಡಿದೆ ಭಯ ಅನ್ನೋದು ಒಂದು ಸದ್ಗುಣ ಅಂತ ಭಯ ಒಳ್ಳೆ ಗುಣ ಅಲ್ಲ ಭಯ ನಿಮ್ಮನ್ನು ಅತ್ಯಂತ ಹೇಯವಾಗಿಸುತ್ತೆ ನಿಮ್ಮ ಜೀವನದಲ್ಲಿ ಅತ್ಯಂತ ಕೆಟ್ಟ ಅನುಭವ ಅಂದರೆ ಬಹುಶಃ ಭಯ ಅದೊಂದು ಇಲ್ಲದೇ ಇರೋದು ನನ್ನ ಜೀವನವನ್ನ ಸಂಪೂರ್ಣ ಸವಿಯಾಗಿಸಿದೆ ಯಾಕಂದ್ರೆ ಭಯ ಆಗೋದು ಇನ್ನೂ ಆಗಿಲ್ಲದೇ ಇರೋದ್ರ ಬಗ್ಗೆ ಭಯ ಆಗೋದು ಈಗೇನಿಲ್ವೋ ಅದರ ಬಗ್ಗೆ ಏನಾಗುತ್ತೋ ಅನ್ನೋದೇ ಭಯ ಹುಟ್ಟಿಸೋದು ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದಿದ್ದಾಗ ಆ ಹಾಳಾದ ಪೇಪರ್ನಲ್ಲಿ ಏನ್ ಬರೀತೀರಾ ವರ್ಷ ಪೂರ್ತಿ ಓದಿನೂ ನೀವೇನ್ ಬರೀತೀರಾ ಅಂತ ಗೊತ್ತಿಲ್ಲ ವಿಷಯ ಹೀಗಿರ್ಬೇಕಾದ್ರೆ ನಿಮ್ ಬದುಕಿನಲ್ಲಿ ಏನಾಗುತ್ತೆ ಅಂತ ನಿಮಗೆ ಖಂಡಿತವಾಗಿ ಗೊತ್ತಿರಲ್ಲ ಅಲ್ವಾ ಹೌದಾ ಆದ್ರೆ ನೀವು ಎಲ್ಲಾ ಕೆಟ್ಟ ವಿಷಯಗಳನ್ನ ಕಲ್ಪನೆ ಮಾಡ್ಕೋತಿದ್ದೀರಾ ಪರೀಕ್ಷೆ ಆದಮೇಲೆ ಏನಾಗಬಹುದು ಅಂತ ಇಲ್ಲ ಪರೀಕ್ಷೆ ಆದಮೇಲೆ ಸಖತ್ತಾಗಿರೋ ರಜಾ ಸಿಗತ್ತೆ ಹೌದು ಆಮೇಲೆ ಒಂದಿನ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ನನ್ನ ಹತ್ತನೇ ತರಗತಿ ಫಲಿತಾಂಶನ ನಾನು ನೋಡೋದಕ್ಕೆ ಹೋಗಲಿಲ್ಲ ನನ್ನ ಹನ್ನೆರಡನೇ ತರಗತಿ ಫಲಿತಾಂಶನೂ ನೋಡೋದಕ್ಕೆ ಹೋಗಲಿಲ್ಲ ಆಮೇಲೆ ಯಾರು ಮನೇಲಿ ಎಲ್ಲರೂ ಒದ್ದಾಡ್ತಿದ್ರು ಇವತ್ತು ರಿಸಲ್ಟು ನೀನೇನು ಮಾಡ್ತಿದ್ಯಾ ನೀನೇನು ಮಾಡ್ತಿದ್ಯಾ ನಾನು ಏನು ಮಾಡಬೇಕು ಆಮೇಲೆ ಅವ್ರಿಗೆ ಗೊತ್ತಿರೋ ಯಾರಿಗೋ ಒಂದು ಮಾತು ಹೇಳಿದ್ರು ಇವನ್ ರಿಸಲ್ಟ್ ಏನಾಗಿದೆ ಅಂತ ಅವ್ರು ಹೋಗಿ ನೋಡ್ಕೊಂಡು ಬಂದಿರಬೇಕು ಬಿಡಿ ಹೇಗೋ ಪಾಸ್ ಆಗಿತ್ತು ವಿಷಯ ಇಷ್ಟೇ ನೀವು ಶಾಲೆಗೆ ಹೋಗ್ತಿರೋದು ಕಲಿಯೋದಕ್ಕೆ ಅಥವಾ ಏನನ್ನ ಸಾಬೀತು ಮಾಡೋದಕ್ಕ ಈ ವಿಷಯನ ನೀವು ನಿರ್ಧರಿಸ್ಬೇಕು ಎಲ್ಲರೂ ನಿರ್ಧರಿಸ್ಬೇಕು ನೀವು ಆಶ್ರಮಕ್ಕೆ ಬಂದಿರೋದು ಏನಾದರೂ ಕಲಿಯೋದಕ್ಕ ಅಥವಾ ಸಾಬೀತು ಮಾಡೋದಕ್ಕ ಅದನ್ನು ನೀವು ತೀರ್ಮಾನಿಸ್ಬೇಕು ನೀವೆಲ್ಲಿಗಾದರೂ ನಿಮ್ಮನ್ನು ಸಾಬೀತು ಮಾಡೋದಕ್ಕೆ ಹೋದ್ರಿ ಅಂದರೆ ರೋಗ ಮೆಟ್ಕೊಳ್ಳುತ್ತೆ ವಿಫಲತೆ ಸಫಲತೆಯ ರೋಗ ಮೆಟ್ಕೊಳ್ಳುತ್ತೆ ಯಾರಿಗೆ ಕಲಿಯೋ ಆಸೆ ಇರುತ್ತೋ ಅಂಥವರಿಗೆ ವೈಫಲ್ಯ ಯಶಸ್ಸು ಅಂತ ಏನೂ ಇರೋದಿಲ್ಲ ಕೇವಲ ಪರಿಶ್ರಮ ಮಾತ್ರ ಒಬ್ಬರು ಒಂದಿನದಲ್ಲಿ ಕಲಿಬಹುದು ನನಗೆ ಹತ್ತು ದಿನ ಬೇಕಾಗ್ಬೋದು ಇನ್ಯಾರಿಗೋ ನೂರು ದಿನ ಬೇಕಾಗ್ಬೋದು ಅದು ಕೇವಲ ಪರಿಶ್ರಮದ ಪ್ರಶ್ನೆ ನಿಮ್ಮ ಆಸಕ್ತಿ ಕಲಿಯೋದ್ರಲ್ಲಿದ್ರೆ ಪರಿಶ್ರಮ ಕೂಡ ಒಂದು ಕಲಿಕೆನೇ ಪಟ್ಟು ಬಿಡದೆ ಪ್ರಯತ್ನಿಸೋದೆ ಒಂದು ದೊಡ್ಡ ಕಲಿಕೆ ಅಲ್ವಾ ಹಾಗಾಗಿ ಏನನ್ನು ಸಾಧಿಸೋದಕ್ಕೆ ಹೋಗಬೇಡಿ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡೋ ಪ್ರಯತ್ನ ಬೇಡ ಪ್ಲೀಸ್ ನೀವು ಶಾಲೆಗೆ ಹೋಗೋದು ಊರು ಹೊಡೆಯೋದಕ್ಕಲ್ಲ ಕಲಿಯೋದಕ್ಕೆ ನಿಮ್ಮ ಜೀವನದ ವ್ಯಾಪ್ತಿಯನ್ನು ಹೆಚ್ಚಿಸೋದಿಕ್ಕೆ ನಿಮ್ಮ ಸುತ್ತಲಿರೋ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದೇ ವಿಜ್ಞಾನ ಗಣಿತ ಎಲ್ಲ ಇದೇನೆ ನೀವು ಕಲಿತಿರೋದು ಒಂದು ಸಬ್ಜೆಕ್ಟ್ ಅಷ್ಟೇ ಅಲ್ಲ ಅವು ಬದುಕಿನ ತುಣುಕುಗಳು ಪ್ರಾಯಶಃ ಅವುಗಳನ್ನು ನೀರಸವಾಗಿ ಕಲಿಸ್ತಿದ್ರೂ ಅವು ಬದುಕಿನ ತುಣುಕುಗಳೇ ಹೌದಾ ನೀವು ಫಿಸಿಕ್ಸ್ ಕಲೀರಿ ಕೆಮಿಸ್ಟ್ರಿ ಕಲೀರಿ ಬಯಾಲಜಿ ಕಲೀರಿ ಸೋಷಿಯಲ್ ಸೈನ್ಸ್ ಕಲೀರಿ ಅಥವಾ ಜಿಯೋಗ್ರಫಿ ಕಲೀರಿ ನೀವು ಕಲೀತಿರೋದು ನಿಮ್ಮ ಬದುಕಿನ ವಿಸ್ತಾರ ಮತ್ತು ಸಾಧ್ಯತೆಯನ್ನು ಹೆಚ್ಚಿಸುವಂಥದ್ದನ್ನು ನೀವು ಅದನ್ನು ಕಲೀಲೇಬೇಕು ಇಫ್ ಯು ರಿಮೆಂಬರ್ ಇಟ್ ಇಟ್ ವಿಲ್ ನಾಟ್ ಟ್ರಾನ್ಸ್ಫಾರ್ಮ್ ಯೋರ್ ಲೈಫ್ ಇನ್ ಎನಿವೇ ನೀವು ಅದನ್ನು ಸುಮ್ಮನೆ ಗಟ್ಟ ಹೊಡೆದ್ರೆ ಅದು ನಿಮ್ಮ ಬದುಕನ್ನು ಯಾವ ರೀತಿಯಲ್ಲಿ ಪರಿವರ್ತಿಸಲ್ಲ ನೀವು ಶಾಲೆಗೆ ಹೋಗಿದ್ದು ಕಲಿಯೋದಕ್ಕೆ ಕಲ್ತಿದ್ರೆ ಸಮಸ್ಯೆ ಏನು ನಿಮ್ಗೇನು ಗೊತ್ತೋ ಅದು ಬರೀರಿ ನಿಮ್ಗೇನು ಗೊತ್ತಿಲ್ವೋ ಪಕ್ಕದೋನಿಂದ ಕಾಪಿ ಮಾಡ್ತೀರಾ ನಾನಿದ್ರ ಬಗ್ಗೆ ಮಾತಾಡಲ್ಲ ಯಾಕಂದರೆ ತುಂಬಾ ಸರ್ತಿ ಶಿಕ್ಷಕರೇ ಇದನ್ನೆಲ್ಲ ಉತ್ತೇಜಿಸ್ತಿದ್ದಾರಂತೆ ಹತ್ತನೇ ತರಗತಿಯಲ್ಲಿ ಮಾರ್ಕ್ಸ್ ಒಂದಿಷ್ಟು ಹೆಚ್ಚು ಅಥವಾ ಕಡಿಮೆ ತಗೊಳ್ಳೋದು ಅಷ್ಟೇನು ವ್ಯತ್ಯಾಸ ಮಾಡಲ್ಲ ನೀವೆಷ್ಟು ಕಲಿತೀರಾ ಅನ್ನೋದು ಸಿಕ್ಕಾಪಟ್ಟೆ ವ್ಯತ್ಯಾಸ ಮಾಡುತ್ತೆ ನೀವೆಷ್ಟು ಮೂಲಭೂತ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ದೊಡ್ಡ ವ್ಯತ್ಯಾಸ ಮಾಡುತ್ತೆ ಸದ್ಯಕ್ಕೆ ಅದರ ಕಡೆ ಗಮನ ಕೊಡಿ ಬಹುಶಃ ಆ ಹಾಳಾದ್ ಎರಡನೇ ಪಿ ಯು ಸಿ ಯಾಕಂದ್ರೆ ಇವತ್ತು ಭಾರತದಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗಬೇಕಿದ್ರೆ ನೀವು ಬೇರೆ ದೇಶದವರಿಗೆ ಇದನ್ನು ನಂಬಕ್ಕಾಗಲ್ಲ ತೊಂಬತ್ತೆಂಟು ಪರ್ಸೆಂಟ್ ತೆಗಿಬೇಕು ತೊಂಬತ್ತೇಳು ತೆಗೆದ್ರೋ ನಿಮ್ಗೆಲ್ಲೂ ಸೀಟ್ ಸಿಗಲ್ಲ ನೀವೆಷ್ಟು ವಿವೇಚನೆಯಿಂದ ಎಷ್ಟು ಅದ್ಭುತವಾಗಿ ಎಷ್ಟು ಕ್ಷಮತೆಯಿಂದ ಬದುಕ್ತೀರಾ ಅನ್ನೋದು ಮುಖ್ಯವಾಗುತ್ತೆ ವಿನಃ ಎಷ್ಟು ನೆನ್ಪಿಟ್ಕೋತೀರಾ ಅನ್ನೋದಲ್ಲ ನನಗೆ ಎಳ್ಳಷ್ಟು ನೆನಪಿಲ್ಲ ಅದಕ್ಕೆ ನಾನು ಇಲ್ಲಿ ಕೂತು ನಿಮ್ ಜೊತೆ ಸುಮ್ಮನೆ ಹರಟೆ ಹೊಡಿಬೋದು ಯಾವುದ್ರ ಬಗ್ಗೆ ಆದ್ರೂ ಯಾಕಂದ್ರೆ ಯಾವುದನ್ನು ನೆನಪಿನಲ್ಲಿ ಇಟ್ಕೊಳ್ಳೋ ಹೊರೆಯಿಲ್ಲ ಹಾಗಾಗಿ ಭೇದಿ ನಿಲ್ಲಿಸೋ ಮಾತ್ರ ಎಲ್ಲ ಬೇಡ ಮತ್ತೆ ನಿಮ್ಮ ನೆನಪಿನ ಶಕ್ತಿ ಬಗ್ಗೆ ಚಿಂತಿಸ್ಬೇಡಿ ನಿಮ್ಗೇನು ಗೊತ್ತು ಅದನ್ನು ಮಾಡ್ತೀರಾ ನಿಮ್ಗೇನು ಗೊತ್ತಿಲ್ವೋ ಹೇಗಿದ್ರೂ ನಿಮಗೆ ಮಾಡೋಕ್ಕಾಗಲ್ಲ ಆದರೆ ನಿಮಗೆ ಕಾಪಿ ಮಾಡೋದು ಗೊತ್ತಿದ್ರೆ ಅದು ನಿಮಗೆ ಬಿಟ್ಟಿದ್ದು ನಾನಂತೂ ಮಾಡಲ್ಲ ನಮ್ಮ ಶಿಕ್ಷಕರು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ನನಗೆ ಗೊತ್ತು ಯಾಕಂದರೆ ಜೀವನದ ಈ ಹಂತದಲ್ಲಿ ನಿಮ್ಮ ಜೀವನವನ್ನು ನೀವು ಮೋಸದಿಂದ ಆರಂಭಿಸಬಾರ್ದು ಬೇಡ ಕೊನೆ ಪಕ್ಷ ನಾನು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಜೀವನದಲ್ಲಿ ನೆಟ್ಟಿಗಿರೋದನ್ನು ಕಲಿಯೋದ್ರ ಬಗ್ಗೆ ಆಗ ನಾಳೆ ಸಣ್ಣ ಸಣ್ಣ ವಿಷಯಕ್ಕೂ ಸೊಟ್ಟಗಾಗೋದು ತಪ್ಪತ್ತೆ ಆದರೆ ಪರವಾಗಿಲ್ಲ ನಾನಿರೋದೇ ಹೀಗೆ ಸರಿನಾ ನನಗೆ ಮೂವತ್ತೈದೇ ಬರೋದು ಪರವಾಗಿಲ್ಲ ನಾನಿರೋದೇ ಹೀಗೆ ಇದು ನನ್ನ ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ ನೀವು ಅರ್ಥ ಮಾಡ್ಕೋಬೇಕು ನೀವೆಷ್ಟು ಮಾರ್ಕ್ಸ್ ತೆಗಿತೀರಾ ಅನ್ನೋದು ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸಲ್ಲ ಆದರೆ ನೀವೆಷ್ಟು ರುಚಿತ್ವದಿಂದ ಇರ್ತೀರಾ ಅನ್ನೋದು ಖಚಿತವಾಗಲೂ ನಿಮ್ಮ ಜೀವನದ ಗುಣಮಟ್ಟ ನಿರ್ಧರಿಸುತ್ತೆ ಅಂದಮೇಲೆ ಕಾಪಿಗಿಪ್ಪಿ ಎಲ್ಲ ಮಾಡಬಾರ್ದು ಆಯ್ತಾ ನಿಮಗೇನು ಗೊತ್ತಿಲ್ಲ ಅಂದ್ಕೊಳ್ಳಿ ಪರವಾಗಿಲ್ಲ ಖುಷಿಯಿಂದ ಅಲ್ಲಿ ಕೂತೇದ್ ಬನ್ನಿ ಎಲ್ರಿಗೂ ಹೇಳಿ ನನ್ನ ಕೈಲಾಗ್ಲಿಲ್ಲ ಅಂತ ಸ್ವಲ್ಪ ಯೋಗ ಮಾಡಿ ಆಯುಷ್ಯ ಹೆಚ್ಚಾಗತ್ತೆ ಆಮೇಲೆ ಇನ್ನೊಂದು ವರ್ಷ ತಗೋಬಹುದು ಇನ್ನೊಂದು ವರ್ಷ ಕಾಪಿ ಮಾಡೋದು ಬೇಡ ಯಾಕಂದ್ರೆ ಸಣ್ಣ ವಿಷಯಕ್ಕೆಲ್ಲ ನಿಮ್ಮ ಋರ್ಜುತ್ವನ ಕಳ್ಕೋಬೇಡಿ ಇವುಗಳೆಲ್ಲ ಚಿಲ್ರೆ ವಿಷಯಗಳು ಇಂಥ ಚಿಲ್ರೆ ವಿಷಯಕ್ಕೆಲ್ಲ ನಿಮ್ಮ ಋರ್ಜುತ್ವ ಕಳ್ಕೋಬೇಡಿ ನಾಳೆ ದೊಡ್ಡ ವಿಷಯಗಳು ಎದುರಾದಾಗ ಅವುಗಳ ಮುಂದೆ ನಿಮ್ಗೆ ಎದೆ ಕೊಟ್ಟು ನಿಲ್ಲಕ್ಕಾಗಲ್ಲ